ಬಿಜೆಪಿ ನಾಯಕರು ಮನವೊಲಿಕೆಗೆ ಕಸರತ್ತು ಮಾಡುತ್ತಿರುವ ಮಧ್ಯೆ ಮಾಜಿ ಸಚಿವ ಈಶ್ವರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸಿ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಗುಡುಗಿದ್ದಾರೆ. ಯಡಿಯೂರಪ್ಪನವರೇ ಸ್ವತಃ ಕೆಜೆಪಿ ಕಡಿದಾಗ ಕೇವಲ 8 ಸೀಟು ತೆಗೆದುಕೊಂಡಿದ್ದರು. ಲಿಂಗಾಯತ ಸಮುದಾಯದವರು ಬಿಜೆಪಿಗೆ ಬರ್ತಾರೆ ಎಂಬ ಭ್ರಮೆಯಲ್ಲಿ ಕೇಂದ್ರದ ನಾಯಕರು ಇದ್ದಾರೆ. ಹಿಂದುತ್ವ ಎಂದು ಹೋದವರಿಗೆ ಪಾರ್ಟಿಯಲ್ಲಿ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ. ವಿಜಯೇಂದ್ರರನ್ನ ಯಾಕೆ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ? ಒಕ್ಕಲಿಗರಿಗೆ ಕೊಡಬಹುದಿತ್ತಲ್ವಾ? ಸಿಟಿ ರವಿ ಯಾಕೆ ಇವರಿಗೆ ಕಾಣಲಿಲ್ವಾ? ನನ್ನ ಜೀವನದಲ್ಲಿ ನಾನು ಪಕ್ಷವನ್ನ ಬಿಟ್ಟಿಲ್ಲ. ಅವರು ಕೇಳಿದಾಗ ರಾಜೀನಾಮೆ ಕೊಟ್ಟೆ. ದೇವೇಗೌಡರ ವಿರುದ್ಧ ನಿಲ್ಲಿಸಿದಾಗ ನಾನು ನಿಂತಿದ್ದೇನೆ ಎಂದು ಈಶ್ವರಪ್ಪ ನೇರವಾಗಿ ಯಡಿಯೂರಪ್ಪ ವಿರುದ್ಧ ಪ್ರಹಾರವನ್ನು ನಡೆಸಿದ್ದಾರೆ.